Los students, BCom third semester, okay na? BCom third semester, okay na? Both the NEP syllabus, mathe old syllabus, CBES syllabus, okay na? Our corporate accounting subject today, namge one chapter ide adanne underwriting anta helthivi. Enu helthivi? Underwriting of securities. अथवा underwriting of shares and debentures. First, we should understand what is the meaning of underwriting. See, underwriting is an agreement between a company, with some people or a person or a persons who agrees to sell the shares. Or debentures to the public on behalf of the company for the sake of commission. And right, underwriting is an agreement between two parties. Ili yaru two parties andre, two parties are one company agirutte inondo underwriters agirutare. A persons na enu anta heltivi underwriters anta heltivi. So the agreement between the company and the underwriters, okay, these underwriters, okay na, agrees to sell or subscribe the shares or debentures on behalf of the company. Sir agadre company maralva ant helidre company nu marutte company shares na issue madutte ಕಂಪನಿ ಅಷ್ಟು ಶೇರ್ಸ್ ಅನ್ನ ಕಂಪನಿನೇ ಮಾರೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಂಪನಿಗೆ ಪಬ್ಲಿಕ್ ಗೊತ್ತಿಲ್ಲ, ಪಬ್ಲಿಕ್ ಗೆ ಕಂಪನಿ ಯಾರು ಅಂತ ಗೊತ್ತಿಲ್ಲ. ಆದ್ರೆ ಈ ಅಂಡರ್ ರೈಟರ್ಸ್ ಇದಾರಲ್ವ, ಅವರು ಪಬ್ಲಿಕ್ ಅಲ್ಲಿ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾರೆ. ಯೂಶುವಲ್ ಆಗಿ ಬ್ಯಾಂಕ್ಸ್, ಓಕೆನಾ, ಬೆಳಿಗ್ಗೆ ಇದ್ರೆ ನಾವು ಬ್ಯಾಂಕ್ ಹೋಗ್ಲೇಬೇಕು. ಆ ಬ್ಯಾಂಕ್ ಅಲ್ಲಿ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ, ಈ ಕಂಪನಿ ಶೇರ್ಸ್ ನ ನಾವು ಮಾರ್ತಾ ಇದೀವಿ, ನಿಮಗ್ ಬೇಕಾ ಬಂದ್ ಪರ್ಚೇಸ್ ಮಾಡಿ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದೆ ಇರೋದನ್ನ ಪರ್ಚೇಸ್ ಮಾಡಿ ಆಟೋಮೆಟಿಕ್ ಆಗಿ ಡಿಡಕ್ಟ್ ಆಗುತ್ತೆ, ನಿಮ್ಗೆ ಶೇರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಅಂಡರ್ ರೈಟರ್ಸ್ ಯಾರಿದ್ದಾರೆ, ಅವ್ರಿಗೆ ಪಬ್ಲಿಕ್ ಕ್ಲೋಸ್ ಕಾಂಟ್ಯಾಕ್ಟ್ ಇರೋದ್ರಿಂದ ಕಂಪನಿ ಶೇರ್ಸ್ ಅನ್ನ ಈ ಅಂಡರ್ ರೈಟರ್ಸ್ ಏಜೆಂಟ್ಸ್ ಆಗಿ ಬ್ರೋಕರ್ಸ್ ಆಗಿ ಅರ್ಥ ಆಯ್ತಾ ಕಂಪನಿ ಪರವಾಗಿ ಶೇರ್ಸ್ ಅನ್ನ ಮಾರ್ಬಿಟ್ಟು ಕೊಡ್ತಾರೆ, ಬಂದಿರೋ ದುಡ್ಡನ್ನ ಕಂಪನಿಗೆ ಕೊಡ್ತಾರೆ. ಹಾಗಾದ್ರೆ ಅಂಡರ್ ರೈಟರ್ಸ್ ಗೆ ಲಾಭ ಏನು ಇದರಿಂದ? ವಾಟ್ ಈಸ್ ದ ಬೆನಿಫಿಟ್ ಫಾರ್ ದ ಅಂಡರ್ ರೈಟರ್? ದ ಬೆನಿಫಿಟ್ ಫಾರ್ ಅನ್ ಅಂಡರ್ ರೈಟರ್ ಈಸ್ ಎ ಕಮಿಷನ್. ನಾನು ಎಷ್ಟು ಶೇರ್ಸ್ ನ ಮಾರ್ತೀನಿ, ಎಷ್ಟು ಅಮೌಂಟ್ ಅನ್ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡಿ ಕೊಡ್ತೀನಿ, ಅದರ ಮೇಲೆ ನನಗೆ ಕಮಿಷನ್ ಕೊಡಬೇಕು ಅಂತ ಹೇಳುತ್ತೆ. ಸೊ ನಿಮಗೆ ಈ ತರ ಕ್ವಶನ್ ಬರುತ್ತೆ, ವಾಟ್ ಈಸ್ ಅಂಡರ್ ರೈಟಿಂಗ್? 2 marks question. Agreement between a company and a person or a persons who called underwriters who agrees to sell or subscribe the shares or debentures on behalf of the company for the sake of commission. Ist varadre 2 marks baruthe. Artha aita? Hagadre who is an underwriter? Underwriter andre yaru? See, underwriter are the agents or the brokers who agrees to sell the shares and debentures on behalf of the company for the sake of commission. ಅದಕ್ಕೂ ಸೇಮ್ ಆನ್ಸರ್, ಅಲ್ಲಿ ಅಗ್ರಿಮೆಂಟ್ ಅನ್ನೋದು ಬರೋಲ್ಲ, ಅಷ್ಟೇ ಇಲ್ಲ. ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಅನ್ನೋದು ಬರೋಲ್ಲ. ಅಂಡರ್ ರೈಟರ್ಸ್ ಆರ್ ದಿ ಏಜೆಂಟ್ಸ್ ಹೂ ಸೆಲ್ ಆರ್ ಸಬ್ಸ್ಕ್ರೈಬ್ ದ ಶೇರ್ಸ್ ಆಫ್ ಡಿಬೆಂಚರ್ಸ್ ಆನ್ ಬಿಹಾಫ್ ಆಫ್ ಎ ಕಂಪನಿ ಫಾರ್ ದ ಸೇಕ್ ಆಫ್ ಕಮಿಷನ್. ಅರ್ಥ ಆಯ್ತಾ? ಇಲ್ಲಿ ಅಂಡರ್ ರೈಟರ್ಸ್ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಆದ್ರೂ ಆಗಿರ್ಬೋದು, ಗ್ರೂಪ್ ಆಫ್ ಪೀಪಲ್ ಆದ್ರೂ ಆಗಿರ್ಬೋದು. ಸರ್, ಹಾಗಾದ್ರೆ ಕಮಿಷನ್ ಎಷ್ಟು ಕೊಡ್ತಾರೆ ಸರ್ ಅಂತ ಹೇಳಿದ್ರೆ, ನೀವು ಶೇರ್ಸ್ ಅನ್ನ ಮಾರಿದ್ರೆ ನಿಮಗೆ 5% ಕಮಿಷನ್ ಕೊಡ್ತೀವಿ ಆಸ್ ಪರ್ ದ ಕಂಪನೀಸ್ ಆಕ್ಟ್. ಅದೇ ಡಿಬೆಂಚರ್ಸ್ ಏನಾದ್ರೂ ಮಾರಿದ್ರೆ ಅಂತ ಇಟ್ಕೊಳ್ಳಿ, ನಿಮಗೆ 2.1/2% ಅಥವಾ 2.5% ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಈಗ ಈ ಅಂಡರ್ ರೈಟರ್ಸ್ ಕಂಪನಿ ಎಷ್ಟು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿರುತ್ತೆ, ಮಾರಬೇಕು ಅಂತ ಅನ್ಕೊಂಡಿರುತ್ತೆ, ಅಷ್ಟು ಶೇರ್ಸ್ ಅನ್ನ ಬೇಕಾದ್ರೆ ಅಂಡರ್ ರೈಟರ್ಸ್ ಮಾರ್ಕೊಡ್ಬಹುದು, ಅಥವಾ ಅದರಲ್ಲಿ ಒಂದಷ್ಟು ಪಾರ್ಟ್ ಆದ್ರೂ ಮಾಡ್ಕೊಡ್ಬಹುದು. ಅಂದ್ರೆ ಕಂಪ್ಲೀಟ್ ಆಗಿ ಬೇಕಾದ್ರೂ ಮಾರ್ಕೊಡ್ಬಹುದು,
ಪಾರ್ಷಿಯಲ್ ಆಗಬೇಕಾದ್ರೂ ಮಾರ್ಕೊಡ್ಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 1 ಲ್ಯಾಕ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದೆ ಕಂಪನಿ, ಒಟ್ಟು ಎಷ್ಟು ಜನ ಇದ್ದಾರೆ? ಇಬ್ಬರು ಅಂಡರ್ ರೈಟರ್ಸ್ ಇದಾರೆ ಅಂತ ಇಟ್ಕೋಣ, ಎ ಬಿ ಅಂತ ಇದಾರೆ ಅಂತ ಅನ್ಕೋಣ. ಎ 50,000 ಶೇರ್ಸ್, ಬಿ 50,000 ಶೇರ್ಸ್ ನ ಮಾರ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಆಗ ಅದನ್ನ ಏನಂತ ಹೇಳ್ತೀವಿ? ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಕೆಲವು ಸರಿ 1 ಲ್ಯಾಕ್ ಅಲ್ಲಿ ಓಕೆನಾ, ಎ 30,000 ಬಿ 50,000 ಮಾಡಿರ್ಬೋದು. ಇನ್ನ 20,000 ಶೇರ್ಸ್ ಅನ್ನ ತಗೊಂಡಿರಲ್ಲ, ನಮಗ್ ಬೇಡ, ನಾವು ಮಾರ್ಕೊಡೋದು ಇಷ್ಟೇ, ಮಿಕ್ಕಿದ ನೀವೇ ಮಾರ್ಕೊಡಿ ಅಂತ ಹೇಳ್ಬೋದು. ಆಗ ಅದನ್ನ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಅಂಡರ್ ರೈಟಿಂಗ್, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕರೀತೀವಿ. ಗಾಟ್ ಇಟ್? ಅರ್ಥ ಆಯ್ತಾ ಕ್ಲಿಯರ್ ಆಗಿ ಸರ್? ಹಾಗಾದ್ರೆ ನಾವು ಈ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿತೀವಿ? ವಾಟ್ ಡು ವಿ ಲರ್ನ್? ಸಿ, ಒಂದ್ ಸರಿ ಅಂಡರ್ ರೈಟರ್ಸ್ ನಾವು ಇಷ್ಟು ಶೇರ್ಸ್ ಅನ್ನ ಡಿಬೆಂಚರ್ಸ್ ಅನ್ನ ಸೇಲ್ ಮಾಡಿಕೊಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ ಕೊಡ್ತೀವಿ, ಪಬ್ಲಿಕ್ ಗೆ ಸೇಲ್ ಮಾಡ್ತೀವಿ ಅಂತ ಒಪ್ಕೊಂಡಾಗ, ಯಾವ ದಿನ ಒಪ್ಕೊಂಡಿದ್ರು ಆ ದಿನದಿಂದ ಅವ್ರು ಒಂದಷ್ಟು ಟೈಮ್ ಅಂತ ಕೊಟ್ಟಿರ್ತೀವಿ. ಅಷ್ಟು ಟೈಮ್ ಒಳಗಡೆ ಏನ್ ಮಾಡ್ಬೇಕು? ಮಾರ್ಬೇಕು. ಆ ಟೈಮ್ ಒಳಗಡೆ ಎಷ್ಟು ಮಾರಿದ್ದಾರೆ, ಇನ್ನು ಎಷ್ಟು ಮಾರ್ಬೇಕು, ಎಷ್ಟು ಉಳಿಸ್ಕೊಂಡಿದ್ದಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಇಲ್ಲಿ ಅಂಡರ್ ರೈಟಿಂಗ್ ಟೈಪ್ಸ್ ಅಲ್ಲಿ ನಮ್ಗೆ ಅನೇಕ ತರದ ಟೈಪ್ಸ್ ಇದೆ. ಅದನ್ನ ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಏನದು ಪ್ಯೂರ್ ಅಂಡರ್ ರೈಟಿಂಗ್? ವಾಟ್ ಈಸ್ ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ, ಈಗ ಎ ಬಿ 50,000 ಶೇರ್ಸ್, 50,000 ಶೇರ್ಸ್ ನಾನು ಮಾರ್ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ, ಹೌದಾ? ಅವನು ಒಂದ್ಸರಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ, ಅಗ್ರಿಮೆಂಟ್ ಆದ್ಮೇಲಿಂದ, ಎ ಬಿ 50,000 ಶೇರ್ಸ್ ಈಚ್, ಎ ಮತ್ತೆ ಬಿ ಇಬ್ರು 50,000 ಶೇರ್ಸ್ ನ ಮಾರ್ಬೇಕು. ಕರೆಕ್ಟಾ? ಮಾರಕ್ಕಾಗಿಲ್ಲ ಅಂದ್ರೆ ಏನ್ ಕತೆ? ಮಾರಕ್ಕಾಗಿಲ್ಲ ಅಂದ್ರೆ ಎ ಮತ್ತೆ ಬಿ ಎಷ್ಟು ಮಾರಕ್ಕಾಗಿಲ್ಲ ಅಷ್ಟನ್ನು ಎ ಬಿನೇ ಪರ್ಚೇಸ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಈಗ ಎ 50,000 ಒಪ್ಕೊಂಡಿರ್ತಾನೆ, ಅವನು 40,000 ಮಾರಿರ್ತಾನೆ. ಸ್ವಾಮಿ, 40,000 ಮಾರಕ್ಕಾಗಿಲ್ಲ, ವಾಪಸ್ ತಗೊಳ್ಳಿ ನಿಮ್ದು ಅಂದ್ರೆ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಎ ಏನ್ ಮಾಡಿರ್ತಾನೆ? ಅಗ್ರಿಮೆಂಟ್ ಅಲ್ಲಿ ಕಂಡೀಷನ್ ಹೇಳಿರ್ತಾನೆ, ಏನಂತ, ನಾನು ಒಪ್ಕೊಂಡಿದೀನಿ ಅಷ್ಟು 50,000 ಶೇರ್ಸ್ ನು ಮಾರ್ಕೊಡ್ತೀನಿ, ಮಾರಕ್ಕಾಗಿಲ್ಲ ಅಂದ್ರೆ ಮಿಕ್ಕ ಶೇರ್ಸ್ ನ ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಅರ್ಥ ಆಗ್ತದ್ಯಾ? ಇದನ್ನೇ ಏನಂತ ಹೇಳ್ತೀವಿ? ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್? ವೆರಿ ಗುಡ್. ಸಿ, ಯಾವುದೇ ಅಗ್ರಿಮೆಂಟ್ ಅನ್ನು ಕೂಡ ಓಕೆನಾ, ನಾನು ಎಷ್ಟು ಬೇಕೋ ಅಷ್ಟು ಮಾರ್ತೀನಿ, ಉಳಿದಿದ್ದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಕಂಪನಿ ಒಪ್ಕೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಅವ್ರು ಎಷ್ಟು ಒಪ್ಕೊಂಡಿರ್ತಾರ ಅಷ್ಟು ಮಾಡ್ಲೇಬೇಕು. ಓಕೆನಾ? ಈಗ ಇಲ್ಲಿ ನಮಗೆ ಅಂಡರ್ ರೈಟರ್ಸ್ ಎ ಬಿ ಇಬ್ಬರೇ ಇದ್ದಾರೆ. ಸಪೋಸ್ 4 ಜನ ಇದ್ರು ಅಂತ ಇಟ್ಕೊಳ್ಳಿ, ಎ ಬಿ ಸಿ ಡಿ 4 ಜನ ಇದ್ರು, 4 ಜನ ಒಬ್ಬೊಬ್ಬರು 25,000 ಶೇರ್ಸ್ ಒಪ್ಕೊಂಡಿದ್ದಾರೆ ಮಾರಣ. ಓಕೆನಾ? ಈಗ ನಾವು ಹೆಂಗ್ ಕಂಡುಹಿಡಿಯೋದು ಯಾರ್ಯಾರು ಎಷ್ಟೆಷ್ಟು ಮಾರಿದ್ದಾರೆ? ಎ ಎಷ್ಟು ಮಾರಿದ್ದಾನೆ, ಬಿ ಎಷ್ಟು ಮಾರಿದ್ದಾನೆ, ಸಿ ಎಷ್ಟು ಮಾರಿದ್ದಾನೆ, ಡಿ ಎಷ್ಟು ಮಾರಿದ್ದಾನೆ, ಅದನ್ನ ಗೊತ್ತಾಗ್ಬೇಕು ಅಂದ್ರೆ ನಾವು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಏನಂತ ಪ್ರಿಪೇರ್ ಮಾಡ್ತೀವಿ? ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಅನ್ನೇ ನಾವು ಸ್ಟೇಟ್ಮೆಂಟ್ ಆಫ್ ನೆಟ್ ಲಯಬಿಲಿಟಿ, ಏನಿದು ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಕರೀತೀವಿ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಸ್ಟೇಟ್ಮೆಂಟ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಇಲ್ಲಿ 4 ಜನ ಅಲ್ವಾ ಇರೋದು, ಎ ಬಿ ಸಿ ಅಂಡ್ ಟಿ. ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಅನ್ಕೋಣ. ಹೀಗೆ ನಾನು ಒಂದು ಕ್ವಶನ್ ಹಂಗೆ ಸಾಲ್ವ್ ಮಾಡ್ಬಿಡ್ತೀನಿ. ಓಕೆನಾ? ಈ ಎಕ್ಸಾಂಪಲ್ ಅಲ್ಲಿ ಈಗ 3 ಜನ ಎಷ್ಟಪ್ಪ ಒಪ್ಕೊಂಡಿದ್ದಾರೆ? 4 ಜನ ಕರೆಕ್ಟಾ? ಆಲ್ ದ 4 ಮೆಂಬರ್ಸ್ ಅಗ್ರೀ ಟು ಸೆಲ್ 25,000 ಶೇರ್ಸ್ ಈಚ್. ಕರೆಕ್ಟಾ? ಇದನ್ನ ನಾನೇನಂತ ಹೇಳ್ತೀನಿ ಅಂದ್ರೆ ಗ್ರಾಸ್ ಲಯಬಿಲಿಟಿ ಅಂತ ಹೇಳ್ತೀನಿ. ನೋಡಿ, ಈ ಸ್ಟೇಟ್ಮೆಂಟ್ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಪ್ಕೊಂಡಾದ್ಮೇಲೆ ಅಂಡರ್ ರೈಟರ್ಸ್ ಎಷ್ಟು ಮಾರಿದ್ದಾರೆ, ಇನ್ನು ಎಷ್ಟು ಮಾರ್ಬೇಕು ಅದನ್ನ ಕಂಡುಹಿಡಿಯಬೇಕು. ನೆಟ್ ಲಯಬಿಲಿಟಿ ಅಂದ್ರೆ ಏನು? ಇನ್ನು ಎಷ್ಟು ಮಾರಕ್ಕೆ ಮಾರದ ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇದರಲ್ಲಿ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೈನಸ್ ಮಾಡ್ತೀವಿ. ಸರ್, ವಾಟ್ ಈಸ್ ದಿಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್? ನೋಡಿ, 2 ತರ ಅಪ್ಲಿಕೇಶನ್ಸ್, 3 ತರ ಅಪ್ಲಿಕೇಶನ್ಸ್ ಇದೆ. ಒಂದು
ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇನ್ನೊಂದು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮೂರನೇದು ಫರ್ಮ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅಥವಾ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ನಾನು ಫಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ 1 ಲಕ್ಷ ಶೇರ್ಸ್ 4 ಜನ ಒಪ್ಪಿಕೊಂಡಿದ್ದಾರೆ ಕಂಪನಿಗೆ ಯಾರ್ಯಾರು ಎಷ್ಟೆಷ್ಟು ಶೇರ್ಸ್ ಮಾರಿದ್ದಾರೆ ಅಂತ ನಾವು ಹೆಂಗ್ ಕಂಡುಹಿಡಿಯೋದು ಅದಕ್ಕೆ ಕಂಪನಿ ಏನ್ ಹೇಳುತ್ತೆ ನೋಡಪ್ಪ ನೀವು 4 ಜನನು ಒಪ್ಪಿಕೊಂಡಿದ್ದೀರ ಇಷ್ಟಿಷ್ಟು ಶೇರ್ ಮಾರೋದಕ್ಕೆ ಮಾರಿದ ಮೇಲೆ ಆ ಅಪ್ಲಿಕೇಶನ್ಸ್ ಮೇಲೆ ನಿಮ್ ಸೀಲ್ ಹಾಕಿ ಏನದು ಯು ಮಾರ್ಕ್ ಯುವರ್ ಕಂಪನಿ ಸೀಲ್ ಆನ್ ದೋಸ್ ಅಪ್ಲಿಕೇಶನ್ಸ್ ವಿತ್ ಯು ಹ್ಯಾವ್ ಸೋಲ್ಡ್ ಅಂತ ಹೇಳ್ತೀನಿ ವಿತ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಅಂತ ಎಲ್ಲಾ ಅಪ್ಲಿಕೇಶನ್ಸ್ ಏನಂತ ಹೇಳ್ತೀವಿ ಮಾರ್ಕ್ಡ್ ಅಪ್ಲಿಕೇಶನ್ ನಿಮಗೆ 2 ಮಾರ್ಕ್ಸ್ ಗೆ ವಾಟ್ ಡು ಯು ಮೀನ್ ಬೈ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ ಆನ್ಸರ್ಸ್ ಇರುತ್ತೆ ಅಪ್ಲಿಕೇಶನ್ಸ್ ಆನ್ ವಿಚ್ ಓಕೆನಾ ಅಂಡರ್ ರೈಟರ್ಸ್ ಸೀಲ್ ವಿಲ್ ಬಿ ಎನ್ಗ್ರೇವ್ಡ್ ಏನಂತೆ ಎನ್ಗ್ರೇವ್ಡ್ ಸೀಲ್ ಇರುತ್ತೆ ಅಪ್ಲಿಕೇಶನ್ಸ್ ಮೇಲೆ ಯಾವ ಅಂಡರ್ ರೈಟರ್ ಮಾರಿದಾನೆ ಅವನ ಸೀಲ್ ಇರುತ್ತೆ ಅಂತ ಅಪ್ಲಿಕೇಶನ್ಸ್ ಅನ್ನ ನಾವೇನಂತ ಹೇಳ್ತೀವಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಯಾವ ಅಪ್ಲಿಕೇಶನ್ ಮೇಲೆ ಸೀಲ್ ಇರುತ್ತೆ ಅದು ಅಂಡರ್ ರೈಟರ್ ಮಾರಿದ್ದು ಯಾವ ಅಪ್ಲಿಕೇಶನ್ ಮೇಲೆ ಸೀಲ್ ಇರಲ್ಲ ಸೀಲು ಇರೋದಿಲ್ಲ ಅದನ್ನ ಯಾರು ಮಾರಿರ್ತಾರೆ ಅದನ್ನ ಡೈರೆಕ್ಟ್ ಕಂಪನಿನೇ ಸೇಲ್ ಮಾಡಿರುತ್ತೆ ಅರ್ಥ ಆಗ್ತಿದ್ಯಾ ಅದನ್ನೇ ಏನಂತ ಹೇಳ್ತೀವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿ ಅರ್ಥ ಆಯ್ತಾ ಈಗ ಕಂಪನಿ 4 ಜನಕ್ಕೂ 25,000 ಈಚ್ ಹೇಳಿದ್ದಾರೆ ಏನಂತ ಮಾರ್ಕೊಡ್ರಪ್ಪ ಅಂತ ಹೇಳಿದ್ದಾರೆ ಹಂಗಂತ ಹೇಳಿ ಸಮ್ ಕಂಪನಿ ಸುಮ್ಮನೆ ಕೂತ್ಕೊಳ್ಳುತ್ತಾ ಕಂಪನಿ ಕೂಡ ಒಂದಷ್ಟು ಶೇರ್ಸ್ ನ ಮಾರ್ತಾ ಇರುತ್ತೆ ಅರ್ಥ ಆಗ್ತಿದ್ಯಾ ನೀವು ಮಾರಿ ಜೊತೆಲಿ ನಾನು ಮಾರ್ತೀನಿ ಅಂತ ಹೇಳ್ತೇನೆ ಅರ್ಥ ಆಯ್ತಾ ಸೊ ಕಂಪನಿ ಮಾರಿರ್ತಕ್ಕಂಥದ್ರ ಮೇಲೆ ಯಾವುದೇ ಸೀಲು ಇರೋದಿಲ್ಲ ಯಾವುದೇ ಮಾರ್ಕು ಇರೋದಿಲ್ಲ ಅಂತ ಎಲ್ಲ ಅಪ್ಲಿಕೇಶನ್ಸ್ ನ ಅನ್ಮಾರ್ಕ್ಡ್ ಅಂತ ಹೇಳ್ತೀವಿ ಇನ್ನೊಂದು ಹೆಸರು ಅನ್ಮಾರ್ಕ್ಡ್ ಅಂದ್ರೆ ಅಪ್ಲಿಕೇಶನ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಸಬ್ಸ್ಕ್ರೈಬ್ಡ್ ಬೈ ದ ಕಂಪನಿ ಅಂತ ಹೇಳ್ತೀವಿ ಅಪ್ಲಿಕೇಶನ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಸಬ್ಸ್ಕ್ರೈಬ್ಡ್ ಬೈ ದ ಕಂಪನಿ ಬಟ್ ನಾಟ್ ಬೈ ದ ಅಂಡರ್ ರೈಟರ್ಸ್ ಸಚ್ ಅಪ್ಲಿಕೇಶನ್ಸ್ ಆರ್ ಕಾಲ್ಡ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಲ್ ಆಫ್ ಯು ಗಾಟ್ ಇಟ್ ವೆರಿ ಗುಡ್ ಇನ್ನೊಂದು ಪಾಯಿಂಟ್ ಇದನ್ನ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಅಥವಾ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಈ 4 ಜನ ಇದಾರಲ್ವಾ ಇವ್ರೇನ್ ಮಾಡ್ತಾರೆ ಈ ಕಂಪನಿ ಶೇರ್ಸ್ ಓಕೆನಾ ಪಬ್ಲಿಕ್ ಗೆ ಮಾರೋದಕ್ಕೆ ತಗೊಳ್ತಾರೆ ಆ ತಗೊಳ್ಳೋದ್ರಲ್ಲಿ ಒಬ್ನೋ ಇಬ್ನೋ ಅಥವಾ ಎಲ್ಲರೂ ಸರ್ ನಿಮ್ ಕಂಪನಿ ತುಂಬಾ ಚೆನ್ನಾಗಿದೆ ನಾವು 25,000 ಒಪ್ಕೊಂಡಿದೀವಿ ಅಥವಾ ನೀವು ಕೊಟ್ಟಿದ್ದೀರಾ ಮಾರೋದಕ್ಕೆ ಅಂತ ಹೇಳಿ ಈ 25,000 5,000 ಶೇರ್ಸ್ ನಮಗೇ ಬೇಕು ಅಂತ ಹೇಳ್ತಾರೆ ನಾವೇ ಪರ್ಚೇಸ್ ಮಾಡ್ತೀವಿ ಇನ್ ಉಳಿದಿದ್ದ 20,000 ಪಬ್ಲಿಕ್ ಮಾರ್ಕೊಡ್ತೀವಿ 5,000 ಶೇರ್ಸ್ ನ ನಾವೇ ಮಾರ್ತೀವಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಅಂತದನ್ನ ಏನಂತ ಹೇಳ್ತೀವಿ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಇದಕ್ಕೂ ಕೂಡ 2 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ವಾಟ್ ಯು ಮೀನ್ ಬೈ ಫರ್ಮ್ ಅಂಡರ್ ರೈಟಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಆರ್ ದೋಸ್ ವಿಚ್ ಆರ್ ಡೈರೆಕ್ಟ್ಲಿ ಸಬ್ಸ್ಕ್ರೈಬ್ಡ್ ಬೈ ಪರ್ಚೇಸ್ ಬೈ ದಿ ಅಂಡರ್ ರೈಟರ್ ಈಸ್ ಕಾಲ್ಡ್ ಆಸ್ ಫರ್ಮ್ ಅಂಡರ್ ರೈಟಿಂಗ್ ಅರ್ಥ ಆಯ್ತಾ ಎಲ್ಲರಿಗು ಪಕ್ಕ ಅರ್ಥ ಆಯ್ತಾ ಓಕೆ ಈಗ ಇವರು ಇಷ್ಟಿಷ್ಟು ಒಪ್ಕೊಂಡಿದ್ದಾರೆ ಅಲ್ವನಪ್ಪ ಇದರಲ್ಲಿ ಇವರು ಒಂದಷ್ಟು ಮಾರಿರುತ್ತಾರೆ ಕಂಪನಿನೂ ಒಂದಷ್ಟು ಮಾರಿರುತ್ತೆ ಈಗ ಕಂಪನಿ ಮಾರಿರುತ್ತೆ ತಾನೆ ಆ ಕಂಪನಿ ಮಾರಿದ್ರೆ ಇವರ ಲಯಬಿಲಿಟಿ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಯಾಕೆಂದ್ರೆ ಇವ್ರ ಪರವಾಗಿ ಅಥವಾ ಇವ್ರ ಬಿಟ್ಟು ಕಂಪನಿನೂ ಡೈರೆಕ್ಟ್ ಆಗಿ ಮಾರಿದೆ ಹೌದಾ ಬೇಗ ಬೇಗ ಮಾರ್ಕೊಡ್ರೆ ಅಂತ ಹೇಳಿದ್ವಿ ಇವ್ರು ನಿಧಾನ ಮಾಡ್ತಾ ಇದ್ರೆ ನಾವೇನ್ ಮಾಡಿದ್ವಿ ಕಂಪನಿನು ನಾವು ಒಂದಷ್ಟು ಮಾರಿದೀವಿ ಹಾಗಾದ್ರೆ ಅಂಡರ್ ರೈಟರ್ಸ್ ಏನು ಗ್ರಾಸ್ ಲಯಬಿಲಿಟಿ ಇದೆ ಫಸ್ಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಹಾಗಾದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮೈನಸ್ ಮಾಡ್ಬೇಕು ಯಾವ್ದು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸೇ ಫಾರ್ ಎಕ್ಸಾಂಪಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದ್ರೆ ಕಂಪನಿನೇ ಡೈರೆಕ್ಟ್ ಆಗಿ ಒಂದು 20,000 ಮಾರಿದೆ ಅಂತ ಅನ್ಕೋಣ ಅಪ್ಲಿಕೇಶನ್ಸ್ ಈ 20,000 4 ಜನಕ್ಕೂ ಹಂಚಬೇಕು ಕರೆಕ್ಟಾ ಎಸ್ ಆರ್ ನೋ ಕಂಪನಿ ಡೈರೆಕ್ಟ್ ಆಗಿ ಮಾರಿದ್ಯಪ್ಪ ಯಾರ ಅಕೌಂಟ್ಗೆ ಹಾಕೋದ 20,000 ಎ ಆಗ್ತೀಯಾ ಡಿಗ್ ಆಗ್ತೀಯಾ ಅಥವಾ ಬಿಗ್ ಆಗ್ತೀಯಾ ಯಾರಿಗೆ ಅಂತ ಗೊತ್ತಿಲ್ಲ ಅದಕ್ಕೆ ಕಂಪನಿ ಏನ್ ಮಾಡುತ್ತೆ
ನಿಮ್ಮ ರೇಷಿಯೋ ಏನಪ್ಪ ಈಕ್ವಲ್ ರೇಷಿಯೋ 1 ಲಕ್ಷದಲ್ಲಿ ಈಕ್ವಲ್ ಆಗಿ 25 25 ಕೊಟ್ಟಿದ್ದೀವಿ ಹಾಗಾದ್ರೆ ಆ 20000 ನ ಏನು ಮಾಡ್ತೀವಿ ಈಕ್ವಲ್ ಆಗಿ ಮೈನಸ್ ಮಾಡೋಣ ಓಕೆನಾ ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ 5000 5000 5000 ಬರುತ್ತೆ ಹಾಗಾದ್ರೆ ಮಿಕ್ಕಿದ ಎಷ್ಟಾಯ್ತಪ್ಪ 20000 20000 20000 ನೆಕ್ಸ್ಟ್ ಏನು ಮಾಡಬೇಕು ಮಾರ್ಕ್ ಅಪ್ಲಿಕೇಶನ್ಸ್ ನ ಮೈನಸ್ ಸೇ ಫಾರ್ ಎಕ್ಸಾಂಪಲ್ ಎ 20000 ಮಾರ್ಬೇಕು ಆದ್ರೆ ಎಷ್ಟು ಅಪ್ಲಿಕೇಶನ್ಸ್ ಮಾಡಿದರೆ 25000 ಮಾರಿದರೆ ಅಂತ ಅನ್ಕೋಣ ಬಿ 20000 ಮಾರ್ಬೇಕು ಬರಿ 10000 ಮಾರಿದರೆ ಸಿ 20000 ಮಾರ್ಬೇಕು 15000 ಮಾರಿದರೆ ಬಿ 20000 ಮಾರ್ಬೇಕು ಅವನು 15000 ಮಾರಿದರೆ ಈಗ ನೋಡಿ ನೀವೇ ನೋಡಿ 25000 ಅಪ್ಲಿಕೇಶನ್ಸ್ ಇದೆ ಕರೆಕ್ಟಾ ಆದ್ರೆ ಮಾರಬೇಕಾಗಿರೋದು ಎಷ್ಟು 25000 ಮಾರಬೇಕು ಯಾಕೆಂದ್ರೆ 5 ಕಂಪನಿ ಮಾರ್ಬಿಟ್ಟಿದೆ ಇನ್ನು ನೀನು ಎಷ್ಟು ಮಾರಬೇಕು 20000 ಮಾರಬೇಕು ಎಷ್ಟು ಮಾರಿದ್ಯಾ 25 ಹಾಗಾದ್ರೆ ಎಕ್ಸ್ಟ್ರಾ ಎಷ್ಟು ಮಾರಿದ್ಯಪ್ಪ 5000 ಶೇರ್ಸ್ ನ ಅಪ್ಲಿಕೇಶನ್ಸ್ ನ ಜಾಸ್ತಿ ಮಾರಿದ್ಯಾ ಇವನು ಇನ್ನು ಎಷ್ಟು ಮಾರಬೇಕು 10 ಇವನು ಇನ್ನು ಎಷ್ಟು ಮಾರಬೇಕು 2 ಇವನು ಇನ್ನು ಎಷ್ಟು ಮಾರಬೇಕು ಹಾಗಾದ್ರೆ ಎ ಜಾಸ್ತಿ ಮಾರಿದಾನೆ ಎ ಏನು ಮಾಡಿದಾನೆ ಜಾಸ್ತಿ ಮಾರಿದಾನೆ ಈ ಎ ಏನು ಜಾಸ್ತಿ ಮಾರಿದನಲ್ವ ಐ ಅಪ್ಲಿಕೇಶನ್ಸ್ ನ ಎಕ್ಸೆಸ್ ಅಪ್ಲಿಕೇಶನ್ಸ್ ಏನು ಜಾಸ್ತಿ ಮಾಡಿದಾನೆ ಅದನ್ನ ಬಿ ಸಿ ಡಿ ಗೆ ಹಂಚಬೇಕು ಇವನು ಏನು ಮಾಡ್ತೀವಿ ಪ್ಲಸ್ 5000 ಮಾಡಿ 0 ಮಾಡ್ತೀವಿ ಇವರಿಬ್ಬರು ಮೂರು ಜನಕ್ಕೂ ಈ 5000 ನ ಹಂಚ್ತೀವಿ ಯಾಕೆ ಅಂತ ಹೇಳಿದ್ರೆ ಇವನು ಜಾಸ್ತಿ ಮಾಡಿದಾನಲ್ವ ಇವನು ಜಾಸ್ತಿ ಮಾಡಿದ ತಕ್ಷಣ ಬಿ ಸಿ ಜಿ ಫೋನ್ ಮಾಡ್ತಾರೆ ಹೇಗೆ ಏನಂತ ಗುರು ನನ್ನ ಹತ್ರ ಇನ್ನ 10000 ಮಾಡ್ಬೇಕಪ್ಪ ಇಲ್ಲ ನಾನೇ ಪರ್ಚೇಸ್ ಮಾಡ್ಬೇಕು ಅದರಲ್ಲಿ ಬರೋ ಕಮಿಷನ್ 2% 5% ಬರುತ್ತೆ ಹೌದಾ 5% ಆಸೆಗೋಸ್ಕರ ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆಗೋದಿಲ್ಲ ಅದಕ್ಕೆ ಅದೇನ್ ಕಮಿಷನ್ ಇದೆಯೋ ನಾನು ಕೊಟ್ಕೊಳ್ತೀನಿ ಏ ನಿನಗೆ ನನ್ನ ಹತ್ರ ಇಷ್ಟು ಜಾಸ್ತಿ ಮಾಡ್ಬೇಕು ನನಗೆ ಸ್ವಲ್ಪ ಕೊಡು ಇವನ್ ಸ್ವಲ್ಪ ಕೊಡು ಇವನ್ ಸ್ವಲ್ಪ ಕೊಡು ಅಂತ ಹೇಳ್ತಾರೆ ಸೊ ಆವಾಗ ಅಗ್ರಿಮೆಂಟ್ ಬಿಟ್ವೀನ್ ಬಿ ಸಿ ಡಿ ವಿತ್ ಎ ಆಗುತ್ತೆ ಬಟ್ ಕಂಪನಿಗೆ ಏನ್ ಬೇಕು ಟೋಟಲ್ ಆಗಿ 1 ಲಕ್ಷ ಶೇರ್ಸ್ ಅಲ್ಲಿ ನಾನು ಎಷ್ಟು ಮಾಡಿದ್ದೀನಿ ಅವ್ರು ಎಷ್ಟು ಮಾಡಿದ್ರೆ ಅವ್ರು ಒಬ್ಬನ ಎಕ್ಸೆಸ್ ಆದ್ರೂ ಮಾಡಿರ್ಲಿ ಅಥವಾ ಡೆಫಿಷಿಟ್ ಆಗಿ ಕಡಿಮೆ ಆದ್ರೂ ಮಾಡಿರ್ಲಿ ಏನು ಟೋಟಲ್ ಲಯಬಿಲಿಟಿ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ನಾವೇನಂತ ಹೇಳ್ತೀವಿ ನೆಟ್ ಲಯಬಿಲಿಟಿ ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತು ಇಲ್ವೋ ಇಷ್ಟಕ್ಕೆ ನಮಗೆ 5 ಮಾರ್ಕ್ಸ್ಗೊಂದು 15 ಮಾರ್ಕ್ಸ್ಗೊಂದು 2 ಮಾರ್ಕ್ಸ್ಗೊಂದು ಟೋಟಲ್ 22 ಮಾರ್ಕ್ಸ್ ಬರುತ್ತೆ ಎಷ್ಟು ಮಾರ್ಕ್ಸ್ಗೆ 22 ಮಾರ್ಕ್ಸ್ ಇದೊಂದು ಚಾಪ್ಟರ್ ಕಲ್ತ್ಕೊಂಡ್ರೆ ನೀವು ಪಾಸ್ ಅರ್ಥ ಆಗ್ತಿದ್ಯಾ ಬರ್ಬೋದು